ಗೆಳತಿರೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಸುಹಾಸಿನಿ ಕಾರ್ಯಕ್ರಮ ಗೆಳತಿರಿಗೋಸ್ಕರ ಇರುವಂತಹ ಕಾರ್ಯಕ್ರಮ. ಹೊಸ ಹೊಸ ವಿಷಯಗಳು, ಕುತೂಹಲಕಾರಿ ಸಂಗತಿಗಳನ್ನ ನಾವು ನಿಮ್ಮ ಮುಂದೆ ದಿನನಿತ್ಯ ತಗೊಂಡ್ಬರ್ತೀವಿ. ಇವತ್ತು ಕೂಡ ಒಂದು ಹೊಸ ವಿಷಯದೊಂದಿಗೆ ಮತ್ತೆ ಬಂದಿದ್ದೀವಿ. ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡೋಣ. ನಾನು ನಿಮ್ಮ ಗೆಳತಿ ಸಬಿತಾ. ಗೋಲ್ಡ್, ಡೈಮಂಡ್, ಪ್ಲಾಟಿನಂ, ಸಿಲ್ವರ್, ಪರ್ಲ್, ನಾನು ಹೇಳ್ತಾ ಇರೋದು ಆಭರಣಗಳ ಬಗ್ಗೆ ಅಲ್ಲ, ಫೇಶಿಯಲ್ಗಳ ಬಗ್ಗೆ. ಎಸ್, ಇವೆಲ್ಲ ಮೆಟಾಲಿಕ್ ಫೇಶಿಯಲ್ಗಳು ಅಂತ ಕರೆಸ್ಕೊಳ್ಳುತ್ತವೆ. ಈ ಮೆಟಾಲಿಕ್ ಫೇಶಿಯಲ್ಗಳು ನಿಜವಾಗ್ಲೂ ನಮ್ಮ ಮುಖಕ್ಕೆ ಕಾಂತಿ ತಂದುಕೊಡುತ್ತವಾ ಅಥವಾ ಇರೋ ಕಾಂತಿನ ಹೋಗಿಸ್ಬಿಡುತ್ತವಾ? ಈ ಎಲ್ಲದರ ವಿಷಯಗಳ ಬಗ್ಗೆ ಮಾತಾಡ್ತೀವಿ. ನಮ್ಮ ಜೊತೆ ಮಾತಾಡೋದಕ್ಕೆ ಬ್ಯೂಟಿಷಿಯನ್ ದೀಪಾ ನಾಗೇಶ್ ಅವರು ಇದ್ದಾರೆ. ದೀಪಾ ನಾಗೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ದೀಪಾ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಗೆಳತಿರೆ, ದೀಪಾ ನಾಗೇಶ್ ಜೊತೆಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಈ ಫೇಶಿಯಲ್ಗಳ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಇದೆ, ನೋಡ್ಕೊಂಡು ಬನ್ನಿ. ಸುಮ್ಮನೆ ಒಂದ್ ರೌಂಡ್ ಹೊರಗಡೆ ಹೋಗ್ ಬಂದ ಮೇಲೆ ಮುಖದ ಮೇಲೆ ಒಮ್ಮೆ ಕೈ ಆಡ್ಸ್ ನೋಡಿ. ದಟ್ಟ ರೂಪದಲ್ಲಿ ಧೂಳು ನಮ್ಮ ಮುಖಕ್ಕೆ ಪ್ಯಾಕ್ ಹಾಕಿರುತ್ತೆ. ಪುರ್ಸೋತಿದ್ರೆ ಮುಖನ ಕೂಡ್ಲೇ ತೊಳ್ಕೊಳ್ತೀವಿ, ಇಲ್ಲಾಂದ್ರೆ ಒಂದೊಂದ್ ಸಾರಿ ಅದೂ ಸಾಧ್ಯವಾಗಲ್ಲ. ಪರಿಣಾಮ ಮೊಡವೆಗಳ ಗೊಡವೆ, ವೈಟ್ ಹೆಡ್ ಬ್ಲಾಕ್ ಹೆಡ್ಗಳ ಹಾವಳಿ ಬೇರೆ. ಸದಾ ಕಾಂತಿಯುತ ಮುಖ ತಮ್ಮದಾಗಿರ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಹುಡುಗಿಯದ್ದು ಆಗಿರುತ್ತೆ. ಅದಕ್ಕವರು ಏನೆಲ್ಲಾ ಸರ್ಕಸ್ ಮಾಡ್ತಾರೆ ಗೊತ್ತಲ್ವಾ? ಈ ಫೇಸ್ ಟ್ರೀಟ್ಮೆಂಟ್ಗಳ ಪೈಕಿ ಫೇಶಿಯಲ್ ಕ್ಲೀನಪ್ಗೆ ತುಸು ಹೆಚ್ಚೇ ಬೇಡಿಕೆ. ಬ್ಯೂಟಿ ಸಲೂನ್ಗೆ ಹೋದ್ರೆ ಸಾಕು, ಬಣ್ಣ ಬಣ್ಣದ ಫೇಶಿಯಲ್ಗಳ ದೊಡ್ಡ ಲಿಸ್ಟೇ ರೆಡಿ ಇರುತ್ತೆ. ಬಗೆ ಬಗೆಯ ಫೇಶಿಯಲ್ಗಳ ಹೆಸರು ಕೇಳ್ತಿದ್ದಂತೆ ಕುತೂಹಲ ಸಹಜವಾಗಿ ಹೆಚ್ಚುತ್ತೆ. ಅದೇನು ಎತ್ತ ಅಂತ ಪೂರ್ವಾಪರ ವಿಚಾರಿಸದೆ ಮುಖ ಕೊಟ್ಟು ಕೂತ್ಕೊಳ್ತೀವಿ. ಅದರಲ್ಲೂ ರೇಟು ಹೆಚ್ಚಾದಂತೆ ಅದರ ಕ್ವಾಲಿಟಿ ಒಳ್ಳೆದಿರುತ್ತೆ ಅನ್ನುವ ಹುಚ್ಚು ನಂಬಿಕೆ ಬೇರೆ. ಎಲ್ಲೆಲ್ಲೂ ಮೆಟಾಲಿಕ್ ಫೇಶಿಯಲ್ಗಳಂತೆ ಮಾತು. ಫ್ರೂಟ್, ವೆಜಿಟೇಬಲ್, ಹರ್ಬಲ್ ಫೇಶಿಯಲ್ಗಳನ್ನ ಸೈಡ್ಗೆ ತಳ್ಳಿ ಮೆರಿತಾ ಇರುವುದು ಬಹುಬೇಡಿಕೆಯ ಮೆಟಾಲಿಕ್ ಫೇಶಿಯಲ್ಗಳು, ಅಂದ್ರೆ ಲೋಹಲೇಪಿತ ಫೇಶಿಯಲ್. ಗೋಲ್ಡ್, ಡೈಮಂಡ್, ಸಿಲ್ವರ್, ಪ್ಲಾಟಿನಂ ಎಂಬಿತ್ಯಾದಿ ಹೆಸರಲ್ಲಿ ದುಬಾರಿ ಫೇಶಿಯಲ್ಗಳ ಲಿಸ್ಟ್ ನಲ್ಲಿ ಮೊದಲಿರೋದು ಇವೆ. ಇದರ ಜೊತೆಗೆ ಮುತ್ತಿನ ಫೇಶಿಯಲ್ ಕೂಡ ಇದೆ, ಅದೇ ಪರ್ಲ್ ಫೇಶಿಯಲ್. ಮದುವೆ, ವಿಶೇಷ ಸಮಾರಂಭಗಳಿಗೆ ಈ ಫೇಶಿಯಲ್ ಹೇಳ್ ಮಾಡಿಸಿದ್ದು ಅಂತ ಕೆಲ ಬ್ಯೂಟಿಷಿಯನ್ಗಳು ಇದನ್ನೇ ಸಜೆಸ್ಟ್ ಮಾಡ್ತಾರೆ. ಗೋಲ್ಡ್ ಫೇಶಿಯಲ್ ನಲ್ಲಿ ಚಿನ್ನದ ಲೇಪ ಇರುತ್ತಾ? ಡೈಮಂಡ್ ಫೇಶಿಯಲ್ ಮಾಡಿಸ್ಕೊಂಡ್ರೆ ನಿಮ್ ಮುಖ ಫಳಫಳ ಅಂತ ಹೊಳೆಯುತ್ತಾ? ಪರ್ಲ್ ಫೇಶಿಯಲ್ ನಿಮಗೆ ಮುತ್ತಿನ ಸೌಂದರ್ಯ ಕೊಡುತ್ತಾ? ನೀವು ಯಾವತ್ತೂ ಯೋಚಿಸಿದ್ದೀರೋ ಇಲ್ವೋ, ಅಥವಾ ಯಾರು ನಿಮ್ಮಲ್ಲಿ ಈ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೋ ಇಲ್ವೋ, ಆದ್ರೆ ಇದು ಅಷ್ಟು ಈಸಿಯಾಗಿ ಬಿಟ್ಟು ಹಾಕೋ ಸುದ್ದಿಯಲ್ಲ. ನಿಮ್ಮ ತ್ವಚೆಯ ಆಯಸ್ಸನ್ನ ನುಂಗಿ ಹಾಕುವ ಈ ಮೆಟಾಲಿಕ್ ಫೇಶಿಯಲ್ ಎಂತಹ ಅಪಾಯಕಾರಿ ರಾಸಾಯನಿಕದ ಲೇಪ ಅನ್ನೋದು ನಿಮಗೂ ಗೊತ್ತಾಗಬೇಕಿದೆ. ಅದನ್ನ ನಾವ್ ನಿಮ್ಗೆ ತಿಳಿಸ್ತೀವಿ. ಯಾವುದಕ್ಕೂ ದುಪ್ಪಟ್ಟು ದುಡ್ಡು ಕೊಡುವ ಮುನ್ನ ಸ್ವಲ್ಪ ಯೋಚಿಸಿ. ದೀಪಾ, ಈಗ ಗೋಲ್ಡ್, ಡೈಮಂಡ್, ಪ್ಲಾಟಿನಮ್, ಈ ಮೆಟಾಲಿಕ್ ಫೇಶಿಯಲ್ಗಳ ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ, ಫೇಮಸ್ ಆಗ್ತಾ ಇದೆ. ನಿಜವಾಗ್ಲೂ ಮೆಟಾಲಿಕ್ ಫೇಶಿಯಲ್ಗಳ ವಿಶೇಷತೆ ಏನು ಅಂತೀರಾ? ಖಂಡಿತ, ಇತ್ತೀಚೆಗೆ ಅದು ತುಂಬ ಪಾಪ್ಯುಲರ್ ಆಗ್ತದೆ. ಮತ್ತು ಎಲ್ಲರೂ ಮ್ಯಾರೇಜ್ ಪರ್ಪಸ್ ಅಂತ ತಕ್ಷಣ ಡೈಮಂಡ್ ಫೇಶಿಯಲ್, ಗೋಲ್ಡ್ ಫೇಶಿಯಲ್ ಅಂತೆಲ್ಲ ಹೋಗ್ತಾ ಇದ್ದಾರೆ. ಬಟ್ ಇದರದ್ದು ಹಿಸ್ಟ್ರಿ ನಾವು ನೋಡೋಕೆ ಹೋದರೆ ಇದು ತುಂಬ ಹಳೆ ಕಾಲದಿಂದ ಬಂದಿರುವಂಥದ್ದು. ಫಾರ್ ಎಕ್ಸಾಂಪಲ್ ಅಂದರೆ ನಮ್ಮ ಪುರಾಣಗಳಲ್ಲಿ ಕೂಡ ಇಲ್ಲಿಸ್ಟ್ರೇಟ್ ಆಗಿದೆ. ಇದು ಸ್ವರ್ಣ ಭಸ್ಮಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡ್ಕೋತಾ ಇದ್ರು, ಹೇರ್ ಕೇರ್ ಮಾಡ್ಕೋತಾ ಇದ್ರು, ಹೆಲ್ತ್ ಕೇರ್ ಮಾಡ್ಕೊಳ್ತಾ ಇದ್ರು ಅಂತೆಲ್ಲ ಅಂದ್ಬಿಟ್ಟು. ಸೊ ಅಫ್ಕೋರ್ಸ್ ಅದನ್ನು ಹಿಸ್ಟ್ರಿ ತಗೊಂಡಾಗ ತುಂಬ ಹಳೆಯದು ಇದಂತೂ ನಿಜ, ಬಟ್ ಅದು ಈಗ ಟ್ರೆಂಡಿ ಆಗಿರೋದಂತೂ ಇವಾಗ ನಿಜ. ಹೌದು, ನಿಜವಾಗ್ಲೂ ಮೆಟಲ್ ನಮ್ಗೆ ನಮ್ಮ ಸ್ಕಿನ್ಗೆ ಒಳ್ಳೇದಾ ಅಂತ? ಹಾಂ, ಮೆಟಲ್ಗಳು ಅಫ್ಕೋರ್ಸ್ ನಮ್ಮ ಸ್ಕಿನ್ಗೆ ಒಳ್ಳೇದು. ಬಟ್ ಒಂದು ನಿಜವಾದ ಸಂಗತಿ ಹೇಳಬೇಕು ಸಬಿತ, ಯಾವುದೇ ಮೆಟಲ್ ಆಗಲಿ ಅದು ಸಾಲಿಡ್ ಫಾರ್ಮಲ್ಲಿದ್ದಾಗ, ಅಂದರೆ ಅದು ಗಡ್ಡೆಯ ರೂಪದಲ್ಲಿದ್ದಾಗ ನಮ್ಮ ಸ್ಕಿನ್ನಿಗೆ ಪೆನಿಟ್ರೇಟ್ ಆಗೋದೇ ಇಲ್ಲ. ಓಕೆ, ಅದು ಯಾವುದೇ ಥರದಲ್ಲೂ ನಮ್ಮ ಸ್ಕಿನ್ ಒಳಗಡೆ ಅದು ಪೆನಿಟ್ರೇಟ್ ಆಗೋದೇ ಇಲ್ಲ. ಅದನ್ನು ಯಾವಾಗ ನಾವು ಈಗ ಸ್ವರ್ಣ ಭಸ್ಮ ಅಂತ ಮಾಡ್ತೀವಿ, ಅಂದರೆ ಅದನ್ನು 3000 ಫ್ಯಾರನ್ಹೀಟಲ್ಲಿ ಅದನ್ನು ಭಸ್ಮ ಮಾಡಿದಾಗ, ಆ ಭಸ್ಮನ ನಾವು ಬಿಸಿನೀರಲ್ಲಿ ಕಲಸಿ ಯೂಸ್ ಮಾಡಿದಾಗ ಅಷ್ಟೇ ಅದು ಪೆನಿಟ್ರೇಟ್ ಆಗುತ್ತೆ ಹೊರತು ಯಾವುದೇ ಮೆಟಲ್ ಕೂಡ ನಮ್ಮ ಸ್ಕಿನ್ಗಾಗಲಿ ಅಥವಾ ಬಾಡಿಲಿ ಪೆನಿಟ್ರೇಟ್ ಆಗೋದೇ ಇಲ್ಲ. ಅದು ಅಂದರೆ ಈಗ ಗೋಲ್ಡ್ ಗೋಲ್ಡ್ ಫೇಶಿಯಲ್, ಪ್ಲಾಟಿನಮ್ ಫೇಶಿಯಲ್, ಸಿಲ್ವರ್ ಫೇಶಿಯಲ್, ಅದರ ಒಂದು ಗುಣಕ್ಕೆ ತಕ್ಕಂಗೆ ನಮ್ಮ ಮುಖದಲ್ಲೂ ಕಾಂತಿ ಬರುತ್ತೆ. ಗೋಲ್ಡ್ ಫೇಶಿಯಲ್ ಮಾಡಿಕೊಂಡ್ರೆ ಒಂಥರ ಹಳದಿ ಬಿಳಿಯಾಗಿ ಚೆನ್ನಾಗಿ ಶೈನಿಂಗ್ ಆಗಿ ಫೇಸ್ ಕಾಣುತ್ತೆ. ಸಿಲ್ವರ್ ಹಾಕ್ಕೊಂಡ್ರೆ ತುಂಬ ಶೈನಿಯಾಗಿ ನಮ್ಮ ಕಾಂತಿ ಬರುತ್ತೆ ಮುಖಕ್ಕೆ ಅಂತ. ಸೊ ನಿಜವಾಗ್ಲೂ ಅದಂದ್ರೆ ಎಷ್ಟು ಮಟ್ಟಿಗೆ ನಿಜ ಅಂತ ನಾವು ಇವಾಗ ನೋಡಿ, ನಮ್ಮ ಮಹಿಳೆಯರು ದಿನಕ್ಕೆ ಒಂದು 1/2 kg ಅಂತ ಮೈ ಮೇಲೆ ಚಿನ್ನ ಹಾಕೊಂಡೇ ಇರ್ತಾರೆ. ಹಂಗೆ ನೋಡೋಕೆ ಹೋದ್ರೆ ಅದಷ್ಟು ಪಾಟಿ. ಇವಾಗ ಬ್ಯಾಂಗಲ್ ಹಾಕೊಂಡಿದ್ದಾರೆ ಅಂದ್ರೆ ಅದಷ್ಟು ಗ್ಲೋ ಇರಬೇಕಾಗಿತ್ತು, ಅಥವಾ ಚೈನ್ ಹಾಕೊಂಡ್ರೆ ಅಷ್ಟು ಗ್ಲೋ
ಇರಬೇಕಾಗಿರ್ತಿತ್ತು ಆ ಏರಿಯಾ ಅಷ್ಟು. ಸೊ ಏನಾಗುತ್ತೆ ಅಂದರೆ ಅದು ಒಂದು ಪೆನಿಟ್ರೇಟ್ ಆಗಲ್ಲ, ಮತ್ತು ಇನ್ನೊಂದು ಏನಾಗಿದೆ ಅಂದರೆ ಈಗ ಎಲ್ಲ ಹೈಪ್ ಮಾಡಿದ್ದಾರೆ ಅದನ್ನು. ಸೊ ಈ ಮಾರ್ಕೆಟಿಂಗ್ ಫೀಲ್ಡಲ್ಲಿರೋರ್ನಾಗ್ಬೋದು ಅಥವಾ ಆ ಪಾರ್ಲರ್ನವ್ರನ್ನ ನಾವು ಬ್ಲೇಮ್ ಮಾಡಲಿಕ್ಕಾಗಲ್ಲ, ಯಾಕಂದರೆ ಆ ಕ್ಲೈಂಟ್ಸ್ ಹಂಗೆ ಕೇಳ್ತಾ ಇದ್ದಾರೆ, ದೇ ಕ್ಯಾನ್ ಅಫೋರ್ಡ್. ಅಂದರೆ ಈಗ ಮುಂಚೆ ಬರೀ ಫ್ರೂಟ್ ಫೇಷಿಯಲ್ ಇರ್ತಿತ್ತು ಅಥವಾ ಒಂದು ಹರ್ಬಲ್ ಫೇಷಿಯಲ್ ಅಂತ ಏನೋ ಮಾಡ್ತಿದ್ರಲ್ಲ, ಸೊ ಆ ಫೇಷಿಯಲ್ಗಳಿದ್ದಾಗ ಜನನೇ ಬಂದು ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಇದಕ್ಕಿಂತ ಕಾಸ್ಟ್ಲಿ ಇದೆಯಾ ಅಥವಾ ಇದಕ್ಕಿಂತ ಸುಪೀರಿಯರ್ ಇದೆಯಾ ಅಂತ. ಸೊ ಹಾಗೆ ಬಂದಿದ್ದು ಗೋಲ್ಡ್ ಡೈಮಂಡ್ ಪ್ಲಾಟಿನಮ್ ಎಲ್ಲ. ಆ್ಯಕ್ಚುಲಿ ಗೋಲ್ಡ್ ಫೇಷಿಯಲ್ ಅಂತ ಫಸ್ಟ್ ಬಂದೇ ಇಲ್ಲ, ಅದು ಬಂದಿದ್ದು ಹೇಗೆ ಅಂದರೆ ಮೆರಿ ಗೋಲ್ಡ್ ಫೇಷಿಯಲ್ ಅಂತ ಬಂತು ಫಸ್ಟು. ಮೆರಿ ಗೋಲ್ಡಲ್ಲಿ ಗೋಲ್ಡ್ ಅಲ್ವೇ ಅಲ್ಲದು, ಮೆರಿ ಗೋಲ್ಡ್ ಅಂದರೆ ಚೆಂಡು ಹೂವಿನ ಫೇಷಿಯಲ್. ಇಂಗ್ಲೀಷಲ್ಲಿ ಚೆಂಡು ಹೂಗೆ ಮೆರಿ ಗೋಲ್ಡ್ ಅಂತ ಹೇಳ್ತೀವಿ. ಸೊ ಆ ಮೆರಿ ಗೋಲ್ಡಿಂದ ಮಾಡುವಂಥ ಫೇಷಿಯಲ್ಗೆ ಮೆರಿ ಗೋಲ್ಡ್ ಫೇಷಿಯಲ್ ಅಂತ ಬಂತು. ಬಟ್ ಅದು ಜನಸಾಮಾನ್ಯರಿಗೆ ಏನಾಯಿತು ಅಂತಂದರೆ ಮೆರಿ ಗೋಲ್ಡ್ ಹೊರಟಿರ್ತದೆ, ಬರೀ ಗೋಲ್ಡ್ ಫೇಷಿಯಲ್ ಗೋಲ್ಡ್ ಫೇಷಿಯಲ್ ಅಂತ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಚೆಂಡು ಹೂವಿನಲ್ಲಿ ಅಂಥ ಒಳ್ಳೆ ಅಂದರೆ ಗ್ಲೋ ಕೊಡೋಂಥ ಅಂಶ ಇದೆ. ಸೊ ಫಸ್ಟ್ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ಮೆರಿ ಗೋಲ್ಡ್ ಫೇಷಿಯಲ್ ಅಂತ. ಸೊ ಜನ ಏನು ಮಾಡಿದ್ರು ಅಂತ ಗೋಲ್ಡ್ ಫೇಷಿಯಲ್ ಗೋಲ್ಡ್ ಫೇಷಿಯಲ್ ಅಂತ ಕನ್ವರ್ಟ್ ಆಗ್ತಾ ಬಂತು. ಅಫ್ಕೋರ್ಸ್ ಫಸ್ಟ್ ಆಫ್ ಆಲ್ ಬ್ಯೂಟಿಷಿಯನ್ನೇ ಗೋಲ್ಡ್ ಫೇಷಿಯಲ್ ಅಂತ ಕನ್ವರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವಾಗ ಅದು ತುಂಬ ಕ್ಲಿಕ್ ಆಗೋಯ್ತು ಅದ್ರ ಹಿಂದಿಂದನೇ ಬ್ಯಾಕ್ ಟು ಬ್ಯಾಕ್ ಇದು ಪ್ಲಾಟಿನಮ್ಮು ಇರೋ ಬರೋ ಎಲ್ಲ ಮೆಟಲ್ಗಳನ್ನು ಸೇರಿಸ್ಕೊಂಡು ಅದನ್ನ ಹೈಪ್ ಮಾಡಿದ್ರಷ್ಟೇ ಹೊರತು ಅದು ಯಾವುದ್ರಲ್ಲೂ 1% ಕೂಡ ಗೋಲ್ಡ್ ಇರೋದೇ ಇಲ್ಲ. ಇಲ್ಲ ಹಾಗಾದ್ರೆ ಏನು ಆಕ್ಚುಲಿ ಡೇಂಜರಸ್ ಅಂತ ನಮ್ಮ ಸ್ಕಿನ್ಗೆ ಹಚ್ಕೊಂಡ್ರೆ ಇದು ಮೆಟಲ್ ಫೇಷಿಯಲ್ ಎಷ್ಟು ಮಟ್ಟಿಗೆ ನೀವು ಹೇಳಿದ್ರಿ ಸಪೋರ್ಟ್ ಮಾಡಲ್ಲ ಅದು ನಮ್ಮ ಸ್ಕಿನ್ಗೆ ಒಳ್ಳೇದಲ್ಲ ಆಕ್ಚುಲಿ ಅಂತ. ಫ್ರೂಟ್ ಫೇಷಿಯಲ್ ಆಮೇಲೆ ಹರ್ಬಲ್ ಫೇಷಿಯಲ್ ಅಲ್ಲಿ ನಾವು ಏನು ಕ್ವಶನ್ ಮಾಡಂಗೆ ಇಲ್ಲ, ಬಿಕಾಸ್ ಎಲ್ಲ ನ್ಯಾಚುರಲ್ ಇದು. ಬಟ್ ಇದು ಆಕ್ಚುಲಿ ಆರ್ಟಿಫಿಷಿಯಲ್ ಇದು ನಮ್ಮ ಸ್ಕಿನ್ಗೆ ಎಫೆಕ್ಟ್ ಮಾಡೋದು ಚಾನ್ಸಸ್ ಇದೆ ಅಲ್ವಾ? ಹಾಂ, ಎಫೆಕ್ಟ್ ಮಾಡುವಂಥ ಚಾನ್ಸಸ್ ಇದೆ ಸಬಿತಾ. ಬಟ್ ಎಲ್ಲಕ್ಕಿಂತ ಒಂದು ಅವೇರ್ನೆಸ್ ಜನಗಳಲ್ಲಿ ಏನು ಬರಬೇಕು ಅಂದರೆ, ಅಫ್ಕೋರ್ಸ್ ಇವಾಗಿನ ಗೋಲ್ಡ್ ರೇಟ್ ನೋಡಿದಿರಲ್ಲ, ಪರ್ ಗ್ರಾಮ್ಗೆ 3,000 ಕ್ರಾಸ್ ಆಗಿಬಿಟ್ಟಿದೆ. ಸೊ ಎಂಟೈರ್ ಫೇಷಿಯಲ್ಗೆ ಮಿನಿಮಮ್ 10,000 ಅಂತ ಗೋಲ್ಡ್ ಬೇಕಾಗುತ್ತೆ. ಓಕೆ, ದೇ ಆರ್ ಚಾರ್ಜಿಂಗ್ ಜಸ್ಟ್ 1,000 ರುಪೀಸ್. ಸೊ ಅಷ್ಟಕ್ಕೆ ಇವ್ರು ಏನು ಗೋಲ್ಡ್ ಹಾಕಿರ್ತಾರೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಆ್ಯಸ್ ಅ ಕ್ಲೈಂಟ್. ಜೊತೆ ಜೊತೆಗೆ ಒಂದು ಹಂತಕ್ಕೆ ಅಂದರೆ ಅಫ್ಕೋರ್ಸ್ ತುಂಬ ಹೈಯರ್ ಪ್ರಾಡಕ್ಟ್ಗಳು ನಾವು ತಗೊಂಡಾಗ ಅದರಲ್ಲಿ ಸ್ವರ್ಣ ಭಸ್ಮ ಅಂತ ಹಾಕಿರ್ತಾರೆ. ಓಕೆ, ಅದು ತುಂಬ ಒಳ್ಳೆಯದು, ಅಂದರೆ ಇಮ್ಯುನಿಟಿ ಪವರ್ಗೋಸ್ಕರ ಸ್ವರ್ಣ ಭಸ್ಮ ಹಾಕಿರ್ತೀವಿ ಅದರಲ್ಲಿ. ಅದು ಬಿಟ್ಟು ಈ ಗೋಲ್ಡ್ ಕಲರ್ ಕಾಣಿಸುತ್ತಲ್ಲ, ಈ ನಾವು ಕ್ರೀಮ್ಗಳಲ್ಲಿ ಅಥವಾ ಗೋಲ್ಡ್ ಪ್ಯಾಕ್ಗಳಲ್ಲಿ ಏನು ಗೋಲ್ಡ್ ಕಲರ್ ಕಾಣಿಸುತ್ತೆ, ಆ್ಯಕ್ಚುಲಿ ಅದು ಗೋಲ್ಡ್ ಅಲ್ವೇ ಅಲ್ಲ. ಯಾಕಂದರೆ ಗೋಲ್ಡ್ ಅನ್ನೋದು ಒಂದು ಮೆಟಲ್ ಹೇಗೆ ಅಂತಂದರೆ ಅದು ಪಾಲಿಶಿಂಗ್ ಆದಮೇಲೆ ಅಷ್ಟೇ ಅದು ಗೋಲ್ಡ್ ಕಲರ್ ಬರುತ್ತೆ, ಅದರ್ವೈಸ್ ಅದು ಒಂಥರ ರಸ್ಟಿ ಲುಕ್, ಅಂದರೆ ಒಂದು ರಸ್ಟ್ ಹಿಡಿದ ಕಬ್ಬಿಣ ಥರ ಇರುತ್ತೆ ಅಷ್ಟೇ, ಹೊರತು ಆ ಶೈನ್ ಇರೋದೇ ಇಲ್ಲ ಗೋಲ್ಡಲ್ಲಿ. ನಮ್ದು ಇಡೀ ಆರ್ನಮೆಂಟ್ಸು ಅಷ್ಟೇ, ಹಾಕೋ ಅದನ್ನ ಫುಲ್ ತಯಾರು ಮಾಡಿದ್ಮೇಲೆ ಅದನ್ನ ಪಾಲಿಶಿಂಗ್ ಅಂತ ಮಾಡ್ತಾರೆ, ಆ ಪಾಲಿಶ್ ಆದ ನಂತರನೇ ಅದು ಗೋಲ್ಡ್ ಕಲರ್ ಕಾಣಿಸುತ್ತೆ ಹೊರತು ಅದರವೈಸ್ ಅದು ಜನರಲ್ ಮೆಟಲ್ ಥರನೇ ಇರುತ್ತೆ. ಸೊ ಇನ್ನು ಏನಾಯಿತು ಅಂತಂದರೆ ಕೆಲವೊಂದು ಪಾರ್ಲರ್ಗಳಲ್ಲಿ ಅದು ಗೋಲ್ಡ್ ಫೇಷಿಯಲ್ ಅಂತಲೇ ಪ್ರೂವ್ ಮಾಡಬೇಕು ಮತ್ತು ಕ್ಲೈಂಟ್ಸನ್ನ ಇಂಪ್ರೆಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಎಂಥ ಒಂದು ಮೇಜರ್ ಸ್ಟೆಪ್ಗಳನ್ನ ತೊಗೊಳ್ತಾ ಇದ್ದಾರೆ ಅಂದರೆ ಆಕ್ರಲಿಕ್ ಕಲರ್ಸ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ಅದರೊಳಗಡೆ. ಇಟ್ಸ್ ಟೂ ಡೇಂಜರಸ್. ಓಕೆ, ಸ್ಕಿನ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಅದರಲ್ಲಿ, ಯಾಕಂದರೆ ಆಕ್ರಲಿಕ್ ಕಲರು ಅದು ಕಂಪ್ಲೀಟ್ಲಿ ಕೆಮಿಕಲ್ ಬೇಸ್ಡ್ ಅಲ್ವಾ. ಸೊ ಹಾಗಾಗಿ ಅದು ಆ ಥರದನ್ನೆಲ್ಲ ಪ್ರಾಡಕ್ಟ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಯೂಸ್ ಮಾಡೋಂಥ ಪ್ರಾಡಕ್ಟ್ಗಳಿಂದ ಅದು ಸ್ಕಿನ್ ಹಾರ್ಮ್ ಆಗ್ಬೋದು ಹೊರತು ಜನರಲಿ ಮೆಟಲಿಂದ ಏನಾಗುತ್ತೆ. ದೀಪಾ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ ಮೆಟಾಲಿಕ್ ಫೇಷಿಯಲ್ಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ, ಹಾಗೆಯೇ ಡೈಮಂಡ್ ಮತ್ತು ಪರ್ಲ್ ಫೇಷಿಯಲ್ ಬಗ್ಗೆನೂ ತಿಳ್ಕೊಳ್ಳೋಣ ಈ ಚಿಕ್ಕದೊಂದು ಬ್ರೇಕ್ನ ನಂತರ.